ಏನೇ ಹೇಳು ನಾವು ದೊಡ್ಡ ತಪ್ಪು ಮಾಡ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಇದೆ ನೋಡಿ ಈ ವಿಷಯ ಏನಾದರೂ ನೀವು ಅವನಿಗೆ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ ನೀವು ಮುಂಚೆ ನನ್ನ ಬಗ್ಗೆ ಯೋಚನೆ ಮಾಡಿ ನಾವು ಇಷ್ಟು ದೊಡ್ಡ ಸತ್ಯನ ಮುಚ್ಚಿಡಬಾರದು ಯಶೋದ ಇಲ್ಲಿವರೆಗೂ ಅವನು ನಮ್ಮ ಮಗ ಏನಿದ್ರು ನಮ್ಮ ನಮ್ಮಲ್ಲೇ ನಡೀತಾ ಇತ್ತು ಆದರೆ ಹೊರಗಿಂದ ಬರೋ ಈ ಹೆಣ್ಣಿಗೆ ನಾವು ಸತ್ಯ ಹೇಳದೇ ಇದ್ದರೆ ಅಳೆ ತಪ್ಪಾಗುತ್ತೆ ಇದು ನನ್ನೊಳಗೆ ಉದುಗಿ ಹೋಗಿರೋ ಸತ್ಯ ಇದನ್ನ ಹೊರಗೆ ಹಾಕ್ತಿರ್ತಾ ಇದೀರಾ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಈ ಒಣಗೋಗಿರೋ ಗಾಯನ ಕೆರೆದು ಯಾಕ ರಣ ಮಾಡ್ತಾ ಇದೀರಾ ಪ್ಲೀಸ್ ನೀವು ಸುಮ್ಮನೆ ಇದ್ಬಿಡಿ ಇಲ್ಲಿ ನಿನ್ನ ಮಗ ಮಾತ್ರ ಕಾಣ್ತಾ ಇದ್ದಾನೆ ಅದರಲ್ಲಿ ಪ್ರೀತಿ ವಾತ್ಸಲ್ಯ ಇದೆ ನಾಳೆ ಇದೇ ಪ್ರೀತಿ ಅವನಿಗೆ ತೊಂದರೆ ಆಗಬಾರದು ನಾನು ಎಲ್ಲ ಯೋಚಿಸಿದಿನಿ ಅಂತದೇನೋ ಆಗಲ್ಲ ನೀ ಮಾತ್ರ ಎಲ್ಲೂ ಇದರ ಬಗ್ಗೆ ಬಾಯಿ ಬಿಡಕೂಡದು ಈ ಕೇಳಿ ನೀವೇನಾದರೂ ಈ ವಿಷಯ ಅವನಿಗೆ ಹೇಳಿದ್ರೆ ಈ ಕ್ಷಣ ಇಲ್ಲೇ ನಿಮ್ಮ ಎದುರಿಗೆ ನಾನು ಪ್ರಾಣ ಬಿಟ್ಬಿಡ್ತೀನಿ ತಿಳ್ಕೊಳ್ಳಿ प्रपंच मुलगोगल अप्प सत्त दुःखक्किंत निंगे फोन हेच्चायता इडली बिडम्म प्रयाण अंत मेले मत हिंदक होबार ಎಂಥ ಕೆಲಸ ಆಯ್ತು ಸಾಗರ್ ಬರ್ತೀನಿ ಅಂತ ಹೇಳಿದ್ರು ಈಗ ಅವರು ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಮಗೋಸ್ಕರ ಅವರು ಪಾಪ ಇಲ್ಲಿಗೆ ಬರ್ತಾ ಇದ್ರು ಏನು ಮಾಡಲಿ ಸಾಗರ್ ಪ್ರೇಮ ಹಾಗಲ್ಲ ಪ್ರೇಮ ಸ್ವಾರ್ಥಿ ಅವನಿಗೆ ಇನ್ನೊಬ್ಬರ ಕಷ್ಟ ತಿಳಿಯಲ್ಲ ಅವಂದೇ ಅವನಿಗೆ ಸಾಗರ್ ಹಾಗಲ್ಲ ಬೇರೆಯವರ ಕಷ್ಟಕ್ಕೆ ಮರುಗ್ತಾರೆ ಪಾಪ ಸಾಗರ್ ಮನೆ ಬೀಗ ನೋಡಿ ಏನು ಅನ್ಕೊಂತಾರೋ ನನಗೆ ನನ್ನ ಪ್ರೊಫೆಷನ್ ಬಿಟ್ರೆ ಶ್ರುತಿನ ಮದುವೆ ಆಗೋದೆ ನನ್ನ ಜೀವನದ ಮುಖ್ಯ ಗುರಿ ಅದನ್ನ ನನ್ನ ಮನೆಯವರಿಗೆ ಹೇಗೆ ಹೇಳಲಿ ಶ್ರುತಿ ಅವರ ಅಪ್ಪ ಫೋನ್ ಮಾಡಿ ನನಗೆ ಮಗಳನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ರು ನಾನಾದರೂ ಏನಂತ ಹೇಳಲಿ ನನಗಾಗಿದ್ದ ಖುಷಿಗೆ ನನಗೆ ಮಾತೇ ಬರಲಿಲ್ಲ ಹೇಗೋ ಮನೆಯವರ ಮೇಲೆ ಹಾಕಿ ನಾನು ಬಚಾವಾದೆ ಆದರೆ ಅಂಕಲ್ ವಾಯ್ಸ್ ಕೇಳ್ತಿದ್ರೆ ಅವರ ಯಾಕೋ ತುಂಬಾ ಸುಸ್ತಾಗಿದ್ರು ಅನಿಸ್ತಿತ್ತು ಇರಲಿ ಅವರ ಮಗಳನ್ನ ಮದುವೆ ಆದ್ಮೇಲೆ ಮನೆ ಅಷ್ಟು ಜವಾಬ್ದಾರಿನ ನಾನೇ ವಹಿಸ್ಕೊತೀನಿ ಆಗ ಅಂಕಲ್ ಸ್ವಲ್ಪ ಫ್ರೀ ಆಗ್ತಾರೆ ಅವ್ರ ಮನಸ್ಸಿಗೂ ತುಂಬಾ ಸಂತೋಷ ಆಗುತ್ತೆ Thank you.
ಅಮ್ಮ, ನನ್ನ ಹೆಸರು ಸಾಗರ್ ಅಂತ. ಪಕ್ಕದ ಮನೆಯಲ್ಲಿ ಸೂರ್ಯ ಅಂತ ಒಬ್ರು ಇದ್ರಲ್ಲ, ಅವರು ಚೆನ್ನಾಗೇ ಇದ್ರಪ್ಪ, ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಈಗ ಈ ಮನೆಯವ್ರು ಎಲ್ಲಿದ್ದಾರೆ? ಸೂರ್ಯ ಅವ್ರ ತಂದೆ ಬಂದಿದ್ರು, ಅವ್ರನ್ನೆಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋದಂತೆ. ಬೆಂಗಳೂರು ಅಂತ ಹೇಳಿದ್ರು, ಅಡ್ರೆಸ್ ನಂಗೂ ಸರಿಯಾಗಿ ಗೊತ್ತಿಲ್ಲಪ್ಪ. ಅವ್ರ ಮನೆಯವ್ರದ್ದು ಯಾರ್ದಾನ ನಂಬರ್ ಇದೆಯಾ? ಮತ್ತೆ ಮನೆ ಖಾಲಿ ಮಾಡಕ್ ಬರ್ತಾರೆ, ನಿಮ್ ನಂಬರ್ ಕೊಡಿ, ನಾ ಹೇಳ್ತೀನಿ. ಅಮ್ಮ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಮನೆಗೆ ಯಾರನ್ನ ಬಂದ್ರೆ ನನಗೂ ಇನ್ಫಾರ್ಮ್ ಮಾಡಿ, ಅವ್ರಿಗೆ ಸಾಗರ್ ಅಂತ ಒಬ್ರು ಬಂದಿದ್ರು ಅಂತ ತಿಳಿಸ್ತೀರಾ? ಸರಿ. ರಾಮ ಶಾರದಾ, ಇದೇ ನಮ್ಮ ಮನೆ. ಸೂರ್ಯ ಹುಟ್ಟಿದ್ದು, ಬೆಳೆದಿದ್ದು, ಆಡಿದ್ದು ಎಲ್ಲ ಅವನನ್ನ ಇಲ್ಲಿಗೆ ತರಬೇಕಾಗಿತ್ತು. ಅವನ್ನ ಇಲ್ಲಿ ಕರ್ಕೊಂಬಂದು ಮನ್ ಮಾಡಿಲ್ಲ ಅಂದ್ರೆ ಏನಂತೆ? ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ, ನಾನು ಈ ಮನೆಗೆ ಬರಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಇವತ್ತು ಅಪ್ಪನ ಕಳ್ಕೊಂಡು ಇಲ್ಲಿಗೆ ಬರ್ಬೇಕಾಯ್ತು. ಅಪ್ಪನೇ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ರೆ. ಒಂದು ಋಣ ಇದ್ದಿದ್ದೇ ಅಷ್ಟು, ಈಗತ್ತೇನು ಪ್ರಯೋಜನ? ನಡೀರಿ ಒಳಗೆ. ಕಳ್ಳ ಹೋಗ್ ಮನೆಗೆ ಎಣ್ಣೆ ಬೇರೆ ದಂಡ ಅಂತಾರಲ್ಲ ಹಂಗೆ, ಇವ್ರನ್ನ ಕರ್ಕೊಂಬಂದಿದ್ದಕ್ಕೆ ಕಾರ್ಗೆ 1,000 ರೂಪಾಯಿ ಎಣಿಸ್ಬೇಕು. ಎಷ್ಟಾಯ್ತಣ? 4,000 ಕೊಡಿ ಸರ್. 4,000. ನಡೀರಿ ಒಳಗೆ. ಒಳಗ್ ಬರಕ್ ಬಿಡಕ್ಕಿಲ್ಲ, ಇಲ್ಲೇ ನನ್ ಪ್ರಾಣ ಹೋದ್ರು ಸೈ. ಇವ್ರ ನಾನಿರೋ ಮನೆಗೆ ಇರಂಗಿಲ್ಲ. Thank you.
ಅಮ್ಮಾ ಅಲ್ಲಿ ನೋಡು ಅಣ್ಣನ ಹೇಗ್ ಮಂಕಾಗಿದ್ದಾನೆ ಸಾಗರ್ ಬಂದನೆ ಎಲ್ಲಿ ಅಮ್ಮಾ ಸುಮ್ಮನೆ ಮಗ ಮಗ ಅಂತ ಒದ್ದಾಡ್ತೀಯ ಸ್ವಲ್ಪ ನನ್ನ ಮಾತನ್ನು ಕೇಳು ಏನೇ ನಿನ್ನ ಮಾತು ಕೇಳೋದು ಹೊರಗಡೆ ಬಂದ ಹುಡುಗನಿಗೆ ಏನು ಬೇಕು ಅಂತಾನೂ ಕೇಳದೇ ಇದ್ರೆ ನಾನು ಎಂತ ತಾಯಿ ಹೇಳು ಅವನು ಮದುವೆ ಅಂತ ಒಂದಾದ್ರೆ ಅವನ ಸೌಕರ್ಯನೆಲ್ಲ ನೋಡ್ಕೊಳ್ಳೋಕೆ ಅವನ ಹೆಂಡತಿ ಇರ್ತಾಳೆ ಈಗ ಅವನ ನೆತ್ತಿ ಹೊಟ್ಟೆ ನೋಡ್ಕೊಳ್ಳೋದು ನಾನು ತಾನೆ ಬರಿ ಹೊಟ್ಟೆ ನೋಡ್ಕೊಂಡ್ರೆ ಸಾಕ ಮಕ್ಕಳ ಮನಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದು ಬೇಡವಾ ಪುಣ್ಯ ಏನೇನೋ ಹೇಳಿ ಹೆದರಿಸಬೇಡವೇ ಸಾಗರ್ ಮನಸಲ್ಲಿ ಏನಾದರೂ ಬೇಜಾರು ಮಾಡ್ಕೊಂಡಿದ್ದಾನಾ ಮನೇಲಿ ಏನೇನೋ ಕಂಡುಹಿಡಿದಿರ್ತಿ ಅವನ ಬಗ್ಗೆ ಏನಾದರೂ ಗೊತ್ತಾಯ್ತೇನೆ ಅಮ್ಮ ನಿಮಗೆ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅಣ್ಣ ಬೆಳಗ್ಗೆ ಹೋಗುವಾಗ ಯಾರೋ ತೀರ್ಕೊಂಡ್ರು ಅಂತ ತಾನೇ ಹೇಳಿದ್ದು ಅದೇನೋ ಸಂಬಂಧ ಇಲ್ದಿರೋರ ಬಗ್ಗೆ ಹೇಳ್ದ ನಿಜ ಅದ್ಯಾರೋ ಕ್ಯಾಂಪ್ನಲ್ಲಿ ಸಿಕ್ಕಿದ್ರಂತೆ ಪಾಪ ಮಾರನೇ ದಿವಸನೇ ತೀರ್ಕೊಂಡ್ಬಿಟ್ರಂತೆ ಹಂಗಂತ ಹೇಳಿ ಬೇಜಾರು ಮಾಡ್ಕೊಂಡು ಹೋದ ಅಷ್ಟೇ ಅಲ್ಲ ಅವ್ರಿಗೆ ಒಬ್ಳು ಮಗಳಿದ್ದಾಳೆ ಅಂತಾನು ಹೇಳಿದ್ದ ಅಲ್ವಾ ಹ್ಞೂ ನಿಜ ಈಗ ಅಣ್ಣನ್ ನೋಡು ಎಲ್ಲ ಕಳ್ಕೊಂಡವ್ರು ಹಾಕಿ ಕೂತಿದ್ದಾನೆ ಅಂದ್ರೆ ಏನು ಏನೋಮ್ಮ ನಂಗೇನು ಗೊತ್ತಾಗ್ತಾ ಇಲ್ಲ ಯಾರೋ ಸತ್ತಿದ್ದಕ್ಕೆ ಸ್ವಂತದವರೇ ಹೋದಾಗ ಫೀಲ್ ಮಾಡ್ಕೋತಾ ಇದ್ದಾನೆ ಇದ್ರಲ್ಲಿ ಏನಾದ್ರೂ ಇದೆಯೇನೆ ಇರುತ್ತಮ್ಮ ಇದ್ದೇ ಇರುತ್ತೆ ಅವನ್ ಮನಸ್ಸು ದಾರಿ ತಪ್ತಾ ಇದೆಯಾ ಅಮ್ಮ ನಂಗೇನೋ ಹಾಗೆ ಅನಿಸ್ತಾ ಇದೆ ಆಕ್ಷನ್ ಇದ್ಕಡೆ ತಾನೇ ರಿಯಾಕ್ಷನ್ ಇರೋದು ಅಯ್ಯೋ ಹಾಗಾಗ್ಬಾರ್ದು ಅಮ್ಮ ನೀನು ಮಗನ ಮೇಲೆ ಜೀವನೇ ಇದೆ ಅಂತ ಹೇಳ್ತೀಯ ಆದ್ರೆ ಅವನಿಗೆ ಇಷ್ಟ ಆಗೋ ಹಾಗೆ ಮಾತ್ರ ಅವನನ್ನ ಬಿಡಲ್ಲ ಅಂತ್ಯ ಇದು ತಪ್ಪಲ್ವೇನಮ್ಮ ನೀನು ನಿನ್ ಮಗನ್ನ ಇಷ್ಟಪಡೋದೇ ಆದ್ರೆ ಅವನ ಮನಸ್ಸಲ್ಲಿ ಏನಿದೆಯೋ ತಿಳ್ಕೊಂಡು ಅದನ್ನ ನಡೆಸ್ಕೊಡಮ್ಮ ನನ್ಗೆ ಅವನ್ ಸುಖನೇ ಮುಖ್ಯ ಆದ್ರೆ ಪಾಪ ಅವನ್ ಪ್ರಪಂಚನೇ ಗೊತ್ತಿಲ್ಲ ಇವನಿರೋ ಸ್ಥಿತಿಲಿ ಯಾರು ಬೇಕಾದ್ರೂ ಬಲೆ ಬೀಸ್ಬೋದು ಇವನ್ ಪಾಪ ಏನೂ ಗೊತ್ತಾಗಲ್ಲ ಅಕಸ್ಮಾತ್ ಆ ಹುಡುಗಿ ಇವನಿಗೆ ಮೋಸ ಮಾಡಿದ್ರೆ ಇವನ್ ಗತಿ ಏನೆ ಇವನ್ ನೊಂದ್ಕೊಂಡ್ರೆ ಅಮ್ಮ ಅಣ್ಣ ಮುಂದೆ ನೊಂದ್ಕೋತಾನೇನೋ ಅಂತ ಇವಾಗ್ಲೇ ಅವನ್ಗೆ ನೋವು ಕೊಡೋದು ಸರಿನಾ ಹೇಳು ಪುಣ್ಯ ನಿನ್ಗೆ ಅವನ್ ಲವ್ ಅಲ್ಲಿ ಬಿದ್ದಿದ್ದಾನೆ ಅನ್ಸುತ್ತೇನೆ ಅಯ್ಯೋ ನೀನ್ ಹೇಳೋದ್ ನಿಜ ಆಗ್ಬಿಟ್ರೆ ಏನ್ ಮಾಡೋದು ಅವ್ಳು ಯಾರು ಅಂತ ಕೇಳಿ ಮದ್ವೆ ಮಾಡೋದು ನಿನ್ ಮಾತನ್ ಕಟ್ಕೊಂಡ್ರೆ ಅಷ್ಟೇ ಪಾಪ ಸಾಗರ್ ಹೆಣ್ಣೋಡಕ್ ಹೋಗೋಣ ಬಾರೋ ಅಂತಂದ್ರೆ ನಾಚ್ಕೋತಾನೆ ಅಂಥದ್ದು ಲವ್ ಮಾಡಕ್ ಅವ್ನಿಗೆ ಧೈರ್ಯ ಬರುತ್ತಾ ಸುಮ್ಮನೆ ಏನೇನೋ ಹೇಳ್ಬೇಡ ಕಣೆ ನನ್ನ ಮಗು ಮೇಲೆ ಈಗ ತಾನೇ ಹೊರಗಡೆ ಬಂದಿದ್ದಾನೆ ಅವನು ಕಾಫಿನೂ ಕೇಳಲಿಲ್ಲ ನಾನು ನಿನ್ನ ಹತ್ರ ಮಾತಾಡ್ತಾ ನಿಂತೆ ಅಣ್ಣ ಏನು ಮನೇಲೆಲ್ಲ ತುಂಬಾ ಸುದ್ದಿ ಆಗ್ಬಿಟ್ಟಿದ್ಯಾ ಪುಣ್ಯ ಪ್ಲೀಸ್ ನನಗೆ ಮೊದಲೇ ತಲೆ ಕೆಟ್ಟಿದೆ ನೀನ್ ಮತ್ತೆ ತಲೆ ಕೆಡ್ಸಕ್ ಬರ್ಬೇಡ ಅಣ್ಣ ನಿನ್ ಲವ್ ಅಲ್ಲಿ ಬಿದ್ದಿದ್ಯಾ ಅಂತ ಅಮ್ಮಂಗ್ ಗೊತ್ತಾಗಿದೆ ಯಾರು ಹೇಳಿದ್ ನಿನಗೆ ಎಲ್ಲ ನೀನೇ ಕಲ್ಪನೆ ಮಾಡ್ಕೊಂಡು ಹೇಳು ಅಣ್ಣ ಅಂಗೈ ಹುಣ್ಗೆ ಕನ್ನಡಿ ಬೇಕೇನೋ ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಏನ್ ಗೊತ್ತಾಗ್ತಾ ಇದೆ ನಿಂಗೆ ನಿನ್ ಲವರ್ ಸಿಕ್ಕಿಲ್ಲ ಅಂತ ಸುಮ್ನೆ ಏನೇನೋ ಹೇಳ್ಬೇಡ ಯಾರು ಅಮ್ಮ ಹೇಳಿದ್ರೆ ಇದನ್ನೆಲ್ಲ ನಿನ್ಗೆ ಹೀಗ್ ಹೇಳಲಿಲ್ಲ ಆದ್ರೆ ಅಮ್ಮಂಗೆ ನಿನ್ ಲವ್ ಬಗ್ಗೆ ಗೊತ್ತಾಗಿದೆ ಅಂತದೆಲ್ಲ ಏನು ಇಲ್ಲ ಏನಾದ್ರು ಇದ್ರ ಅಲ್ವಾ ಗೊತ್ತಾಗೋಕೆ ಬೆಳಿಗ್ಗೆ ನೀನೇ ಹೇಳಿದಿ ಅಂತಲ್ಲೋ ಯಾರನ್ನ ನೋಡಕ್ ಹೋಗ್ತಾ ಇದ್ದೀನಿ ಅವ್ರಿಗೆ ಒಬ್ಳು ಸುಂದರವಾದ ಮಗಳಿದ್ದಾಳೆ ಅಂತ ಅವಳಿಗೆ ನಾನ್ ಮನ್ಸೋತಿದ್ದೀನಿ ಆ ಸುಖೋಮಲೆಯನ್ನು ಕಂಡು ನನ್ ಪ್ರೀತಿನ ನಿವೇದಿಸ್ ಬರ್ತೀನಿ ಅಂತ ನಿನಗ್ ತಮಾಷೆ ಮಾಡಕ್ ಬೇರೆ ಟೈಮೇ ಸಿಗಲ್ವಾ ಅಣ್ಣ ನೀನ್ ಹೀಗ್ ಬೇಜಾರಲ್ಲಿ ಕೂತಿದ್ರೆ ನಂಗೂ ಬೇಜಾರಾಗುತ್ತೆ ಕಣೋ ಪ್ಲೀಸ್ ನಗೋ ಅಬ್ಬಾ ಕೊನೆಗೂ ನಕ್ಕದ್ನ ತಗೋ ಕಾಫಿ ಕುಡಿ ಸಾಗರ್ ಭಾನುವಾರ ಹೆಣ್ಮನೆಗೆ ಹೋಗಿ ಬರೋಣವೇನೋ
ಏನಾಯ್ತೆ? ನಾನು ಏನ್ ಹೇಳ್ಬಾರ್ದು ಹೇಳ್ದೆ ಅಂತ ಹೆದ್ದೊಟ್ಟದ? ಅಮ್ಮ, ಇದು ತಮಾಷೆ ಮಾಡೋ ವಿಷಯನೇ ಅಲ್ಲ. ಅಣ್ಣ ಯಾವತ್ತೂ ಹಿಂಗ್ ಮಾಡಿರ್ಲಿಲ್ಲ. ಅವ್ನ್ಗೇನೋ ಆಗಿದೆ. ಅಂಜಿದವ್ರ ಮೇಲೆ ಕಪ್ಪೆ ಎಸಿದ್ರು ಅಂತ ನೀನ್ ಬೇರೆ ನನ್ನ ಹೆದರಿಸ್ಬೇಡ. ನನ್ ಮುಂಚೆನೆ ಭಯ ಆಗ್ತಾ ಇದೆ. ಇಲ್ಲ, ಅಣ್ಣ ತುಂಬಾ ಬದ್ಲಾಗಿದ್ದಾನೆ. ಅದೇನು ಅಂತ ನಾನ್ ಕಂಡು ಹಿಡಿತೀನಿ. ಏನ್ ಬಂತಮ್ಮ? ನಿನ್ನೆ ರಾತ್ರಿನೇ ಅಲ್ಲೇ ಎಲ್ಲ ಮುಗಿಸ್ ಬಂದೇ ಇಲ್ಲ, ಒಳಗ್ ನೋಡಿ. ಮತ್ತಿಲ್ಲೇನ್ ನಿನ್ ತಕರಾರು? ಸೂರ್ಯನ್ ಕಳ್ಕೊಂಡು ಪಾಪ ದುಃಖದಲ್ಲಿದ್ದಾರೆ. ಅದೇನ್ ಮಾತಾಡೋದಿದ್ರು ಒಳಗ್ ಮಾತಾಡೋಣ, ಬಿಡು ಜಾಗ. ಅದಂಗ್ ಬಿಡಣೆ, ಮನೆ ಯಜಮಾನ ಅಂತೀರಾ? ನಿಮ್ ಮಗ ನನ್ ಕೊಳಕು ಇದ್ ಕಾಣ್ರ. ಈಗ ಏನ್ ಮಾಡಕ್ ಹೊಂಟಿದೀರಿ ಅದನ್ ಮೊದ್ಲು ಹೇಳ್ಬಿಡಿ. ಈಗಲೇ ಹೇಳ್ತಾ ಇನ್ನಿ, ಇವ್ರ ಯಾರು ಮನೆ ಒಳಗಡೆ ಕಾಲ್ ಮಡ್ಗಂಗಿಲ್ಲ. ಈ ಮನೇಲಿ ನಿನ್ಗೆಷ್ಟು ಹಕ್ಕಿದೆಯೋ ಸೂರ್ಯನ್ ಸಂಸಾರ ಅದು ಇವ್ರಿಗೂ ಅಷ್ಟೇ ಹಕ್ಕಿದೆ. ಈ ಮಾತು ಬಂದದೆ ಅಂತ ನನಗ್ ಗೊತ್ತಿತ್ತು. ಇವಳು ಅಂತಿಂತವಳಲ್ಲ, ಕಾರ್ನಾಗ ಬರ್ಬೇಕಾದ್ರೆ ತಲೆ ತೈಲ ತಿಕ್ಬಿಟ್ಟವಳೆ. ಆ ಮನೆ ಅಳ ನಿಮ್ ಮಗ ಎಲ್ಲೆಲ್ ಏನೇನ್ ಆಟ ಆಡ್ ಬಂದವನು, ಅವ್ರನ್ನೆಲ್ಲ ಮನೆಗ್ ತುಂಬಿಸ್ಕೊಂಡು ಮನೇನ ಅನಾಥಾಶ್ರಮ ಮಾಡನೆ, ಅದೆಲ್ಲ ಆಗಕ್ಕಿಲ್ಲ. ಇವ್ರು ವಾಪಸ್ ಹೋಯ್ತಾ ಇರ್ಬೇಕು. ಆಟಯ್ಯ, ಸತ್ಯ ಸಮಾಧಾನ ಮಾಡ್ಕೊ. ನೀನ್ ಹೀಗ್ ಹಠ ಹಿಡಿದ್ರೆ ಪಾಪ ಅವ್ರು ಎಲ್ಲಿಗ್ ತಾನೆ ಹೋಗ್ತಾರೆ? ಎಲ್ಲಿಗಾರ ಹೋಗ್ಲಿ ಬಿಡಿ, ಬೀದಿಲ್ ಹೋಗೋರ್ಗೆಲ್ಲ ನಾನ ಹೊಣೆ. ಇವಳು ಬಟ್ಟೆ ನೋಡು, ಇವಳು ಸಿಂಗಾರ ನೋಡು, ಒಂದಲ್ಲ ಎರಡಲ್ಲ ಈ ಮನೆಗೆ ಮದ್ವೆ ಆಗಿ ಬಂದ ದಿವಸದಿಂದಾನು ಅಜೀತ ಮಾಡ್ಕೊಂಡೇ ಇವ್ನು ಈ ತಾಳೆ ಸೀರೆ ಉಟ್ಕೊಂಡು. ಇವಳು ನೋಡವ, ಇವಳು ಸಿಂಗಾರವ? ನನಗಿರೋದೊಂದು ಮಗ, ಅಪ್ಪ ಅಂದ್ರೆ ಜೀವನೇ ಬಿಡುತ್ತೆ. ಅದಕ್ಕೆ ಎಂದಾರ ಇಂಥದ್ದೊಂದು ಬಟ್ಟೆ ಕೊಡ್ಸವ್ರ ನೀವೇ ಹೇಳಿ. ಆಯ್ತು, ಅದಕ್ಕಿದಕ್ಕೂ ಏನ್ ಸಂಬಂಧ? ಅವರು ಒಳಗ್ ಬರ್ಲಿ ಬಿಡು. ಆಯ್ತು, ನಿಮ್ ದಾರಿಗೆ ಬರ್ತೀನಿ. ಯಾರಿವಳು ಇಲ್ಲಿ ಹೇಳಿ, ಯಾರಿವಳು ಅಂತ? ಆಗ ಏನ್ ಮಾಡೋದು ಅಂತ ಮುಂದಕ್ ನಾನ್ ಹೇಳ್ತೀನಿ. ಯಾರು ಅಂದ್ರೆ ನಮ್ ಸೂರಿನ್ ಹೆಂಡತಿ ಮಕ್ಕಳು. ಯೋ ನ್ಯಾಯಸ್ಥ, ಏನ್ ಹೇಳ್ತಾ ಇದ್ದೀರಾ? ನೀವ್ ಹೋಗಿದ್ರ ನಿಮ್ ಮಗ ಇವಳನ್ ಲಗ್ನ ಆದಾಗ? ಲಗ್ನ ಪತ್ರಿಕೆ ಕೊಟ್ಟು ಇಂಥವಳನ್ನ ಲಗ್ನ ಆಯ್ತಾ ಇದೀನಿ ಬನ್ನಿ ಅಂತ ನಿಮ್ ಮಗ ಕರೆದಿದ್ನ? ಇಲ್ಲ ಇವಳ ಮನೆಗ್ ಹೋಗಿ ಹೆಣ್ ಕೇಳಿದ್ರ? ಹೆಂಗ್ ಹೇಳ್ತೀರ ಇವಳ್ ನನ್ ಸೊಸೆ ಅಂತ? ಅಕ್ಕ, ನೀವ್ ಎಲ್ಲಿ ಇಟ್ಟಿರ್ತೀರೋ ಅಲ್ಲಿ ಬಿದ್ದಿರ್ತೀನಿ. ನೀವ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ. ನಾನು ಈ ಮನೇಲಿದ್ರೆ ಮಾತ್ರ ಅವ್ರ ಹೆಂಡತಿ ಅನ್ಸ್ಕೊಳ್ತೀನಿ. ನನಗೆ ಹಣ ಆಸ್ತಿ ಯಾವುದೂ ಬೇಡ. ಗೊತ್ತೋ ಗೊತ್ತಿಲ್ದೇನೋ ಇದೆಲ್ಲ ಆಗೋಗಿದೆ. ಇದನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ದಯವಿಟ್ಟು ನಮ್ಮನ್ನ ಈ ಮನೇಲಿರೋದಕ್ಕೆ ಅವಕಾಶ ಮಾಡಿಕೊಳ್ಳಿ. ನಿಮ್ಮ ಕಾಲು ಹಿಡಿದು ಕೇಳ್ಕೊತೀನಿ.